ಎರಡು ಸಾವಿರದ ಇಪ್ಪತ್ತರ ಇಡೀ ವರ್ಷದ ಪ್ರಚಲಿತ ಘಟನೆಗಳನ್ನು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಅಭ್ಯಾಸ ಮಾಡ್ತಾ ಇದ್ದೀವಿ ಅದರಲ್ಲಿ ಸಂಪುಟ ಆರನ್ನು ಇವತ್ತೇನು ಮಾಡ್ಬೇಕಂದ್ರೆ ಅಭ್ಯಾಸ ಮಾಡಬೇಕು ಸಂಪುಟ ಐದರಲ್ಲಿ ನಾನೇನು ಮಾಡಿದೆ ಅಂದರೆ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಕೆಲವು ಪ್ರಶ್ನೆಗಳನ್ನು ಹಾಕಿದ್ದೆ ಈಗ ಸಂಪುಟ ಆರು ಸಂಪುಟ ಆರರಲ್ಲಿ ನಮ್ಮ ಎಸ್ ಡಿ ಎ ಮತ್ತು ಎಫ್ ಡಿ ಎಗಾಗಿ ಕೇಳುವಂಥ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ಸೇರಿಸಿ ಎರಡೂ ಸೇರಿಸಿ ಹೆಚ್ಚು ಕಡಿಮೆ ನಿಯರ್ಲಿ ಟೂ ಹಂಡ್ರೆಡ್ ಕ್ವಶನ್ಸನ್ನು ಹಾಕಿ ಆನ್ಸರನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ದೀನಿ ಇದೊಂದು ನಾನು ಮೊದಲೇ ಹೇಳಿದಂಗೆ ಏನು ಆಡಿಯೋ ನೋಟ್ಸ್ ಇದರಿಂದ ಒಂದಷ್ಟು ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ಬರುವಂಥ ಸಾಧ್ಯತೆ ಇದೆ ಸಂಪುಟ ಒಂದು ಸಂಪುಟ ಎರಡು ಸಂಪುಟ ಮೂರು ಸಂಪುಟ ನಾಲ್ಕು ಸಂಪುಟ ಐದು ಪ್ರತಿಯೊಂದರಿಂದ ಒಂದೊಂದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಇರುವಂಥ ಕ್ವಶನ್ಸ್ಗಳನ್ನೇ ನಾನು ಚೂಸ್ ಮಾಡಿದ್ದೀನಿ ಅದಕ್ಕೆ ಇದರಿಂದ ಒಂದಷ್ಟು ಕ್ವಶನ್ಸ್ ಬರುವಂಥ ಸಾಧ್ಯತೆ ಇರೋದರಿಂದ ಈ ವಿಡಿಯೋನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೌದಾ ಎಸ್ ಡಿ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ ಹೌದಾ ಆಮೇಲೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡುವಂಥ ಕೆಲಸ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಶಿವರಾಮ್ ಕಾರಾಂತರ ಆತ್ಮಕಥನ ಹುಚ್ಚ ಮನಸ್ಸಿನ ಹತ್ತು ಮುಖಳು ಇಮ್ಮಡಿ ಇದು ಯಾವ ಸಮಾಸ ಇಮ್ಮಡಿ ಹೌದಾ ಇದು ದ್ವಿಗು ಸಮಾಸ ಕಟ್ಟಳೆ ಈ ಪದದ ಅರ್ಥ ನಿಯಮ ಕಟ್ಟಳೆ ಈ ಪದದ ಅರ್ಥ ನಿಯಮ ಮೊಹಮ್ಮದ್ ಪೈಗಂಬರರು ಯಾವಾಗ ಮರಣ ಹೊಂದಿದರು ಹೌದಾ ಆರುನೂರ ಮೂವತ್ತೆರಡರಲ್ಲಿ ಆರುನೂರ ಮೂವತ್ತೆರಡರಲ್ಲಿ ಗದ್ವಾಲಾರ್ ಮಣೆತನದ ಗುಹದ್ವಾಲಾರ್ ಮನೆತನದ ಸ್ಥಾಪಕರು ಯಾರು ಗುಹದ್ವಾಲಾರ್ ಮನೆತನದ ಸ್ಥಾಪಕರು ಚಂದ್ರದೇವ ಮೊಹಮ್ಮದ್ ಗಜನಿ ಯಾವಾಗ ಸಿಂಹಾಸನವನ್ನೇರಿದನು ಮೊಹಮ್ಮದ್ ಗಜನಿ ಒಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಸಿಂಹಾಸನವನ್ನು ಏರಿದನು ಹೌದಾ ಕ್ರಿಸ್ತ ಶಿಖ ಒಂಬತ್ನೂರ ತೊಂಬತ್ತೊಂಬತ್ತು ನೆಕ್ಸ್ಟ್ ಸಂವಿಧಾನ ಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ ಸಂವಿಧಾನ ಶಿಲ್ಪಿ ನಿಮಗೆಲ್ಲ ಗೊತ್ತಿರುವಂತೆ ಡಾಕ್ಟರ್ ವಿ ಆರ್ ಅಂಬೇಡ್ಕರ್ ಅವರನ್ನು ಕರೆಯುತ್ತಾರೆ ಕರ್ನಾಟಕದ ಪ್ರಸ್ತುತ ಜಿಲ್ಲೆಗಳು ಎಷ್ಟು ಕರ್ನಾಟಕದ ಪ್ರಸ್ತುತ ಜಿಲ್ಲೆಗಳ ಸಂಖ್ಯೆ ಮೂವತ್ತು ಹೌದಾ ಆಮೇಲೆ ರಾಬರ್ಟ್ ಜೀವಕೋಶಗಳಲ್ಲಿನ ನ್ಯೂಕ್ಲಿಯಸ್ ಆವಿಷ್ಕರಿಸಿದವರು ಯಾರು ಹೌದಾ ಜೀವಕೋಶಗಳಲ್ಲಿನ ನ್ಯೂಕ್ಲಿಯಸ್ ಅನ್ನು ಆವರ್ಷ್ಕೊ ಆವಿಷ್ಕರಿಸಿದ್ರು ಯಾರಪ್ಪ ಅಂದರೆ ರಾಬರ್ಟ್ ಬ್ರೌನ್ ಅಂತ ಡಿ ಎನ್ ಎ ಯ ವಿಸ್ತೃತ ರೂಪ ಏನು ಹೌದಾ ಡಿ ಎನ್ ಎ ಡಿ ಆಕ್ಸಿ ರೈವು ನ್ಯೂಕ್ಲಿಕ್ ಆಮ್ಲ ಕೂಲ್ ಕ್ಯಾಪ್ಟನ್ ಎಮ್ ಎಸ್ ಧೋನಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದು ಯಾವಾಗ ಇಪ್ ಹದಿನೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತು ಹೌದಾ ಇನ್ನು ರಾಜಸ್ಥಾನದ ಪ್ರಸ್ತುತ ಮುಖ್ಯಮಂತ್ರಿ ಯಾರು ರಾಜಸ್ಥಾನದ ಪ್ರಸ್ತುತ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಇನ್ನು ಕರ್ನಾಟಕ ವಿಧಾನಸಭಾ ಸಭಾಪತಿ ಕರ್ನಾಟಕದ ವಿಧಾನಸಭಾ ಸಭಾಪತಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೌದಾ ಇನ್ನು ಸಿ ಪಿ ಯುನ ವಿಸ್ತೃತ ರೂಪ ಸಿ ಪಿ ಯುನ ವಿಸ್ತೃತ ರೂಪ ಏನಪ್ಪ ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಣ್ವಸ್ತ್ರ ಪದವನ್ನು ಬಿಡಿಸಿ ಬರೆದಾಗ ಅಣು ಪ್ಲಸ್ ಅಸ್ತ್ರ ಅಣ್ವಸ್ತ್ರ ಹಣೆಗನ್ನ ಇದು ಯಾವ ಸಮಾಸ ಹಣೆಗಣ್ಣ ಬಹುರ್ವಿ ಸಮಾಸ ಕಾರ್ಯ ಎಂಬ ಕಾದಂಬರಿಯನ್ನು ರಚಿಸಿದವರು ಅರವಿಂದ್ ಮಾಲ್ಗತ್ತಿ ಸೋಳಂಕಿಯರ ಮಣತನದ ಸ್ಥಾಪಕರು ಯಾರು ಸೋಳಂಕಿಯರ ಮಣೆತನದ ಸ್ಥಾಪಕ ಮೊದಲನೆಯ ಮೊದಲನೇ ಮೂಲರಾಜ ಬಾಲರಾಮಾಯಣ ನಾಟಕವನ್ನು ರಚಿಸಿದವರು ಯಾರು ಬಾಲರಾಮಾಯಣ ನಾಟಕವನ್ನು ರಚಿಸಿದವರು ರಾಜಶೇಖರ ಮೊದಲನೇ ತರೈನ್ ಯುದ್ಧ ಯಾವಾಗ ನಡೆಯಿತು ಮೊದಲನೇ ತರೈನ್ ಯುದ್ಧ ಕ್ರೀಶ ಹನ್ನೊಂದು ನೂರ ತೊಂಬತ್ತೊಂಬತ್ತರಲ್ಲಿ ಸಾರಿ ಹನ್ನೊನ್ನೂರ ತೊಂಬತ್ತೊಂದರಲ್ಲಿ ನಡೆಯಿತು ನೆಕ್ಸ್ಟ್ ಭಾರತದ ಸಂವಿಧಾನವು ಜಾತ್ಯಾತೀತ ಎಂಬ ಪದವನ್ನು ಎಷ್ಟನೇ ತಿದ್ದುಪಡಿಯ ಮೂಲಕ ಅಳವಡಿಸಿಕೊಂಡಿದೆ ಭಾರತದ ಸಂವಿಧಾನವು ಜಾತ್ಯಾತೀತ ಎಂಬ ಪದವನ್ನು ಎಷ್ಟನೇ ತಿದ್ದುಪಡಿಯ ಮೂಲಕ ಅಳವಡಿಸಿಕೊಂಡಿದೆ ನಲವತ್ತೆರಡನೇ ತಿದ್ದುಪಡಿ ಏಷ್ಯಾ ಖಂಡದಲ್ಲೇ ದೊಡ್ಡ ಏಕಶಿಲಾ ಬೆಟ್ಟ ಯಾವುದು ಹೌದಾ ಏಷ್ಯಾದಲ್ಲೇ ಏಷ್ಯಾ ಖಂಡದಲ್ಲೇ ದೊಡ್ಡ ಏಕಶಿಲಾ ಬೆಟ್ಟ ಯಾವ್ದಪ್ಪ ಅಂದರೆ ಮಧುಗಿರಿ ಏಕಶಿಲಾ ಬೆಟ್ಟ ಪ್ಲಾಸ್ಟಿಡ್ಗಳು ಎಲ್ಲಿ ಕಂಡುಬರುತ್ತವೆ ಪ್ಲಾಸ್ಟಿಟ್ಗಳು ಸಸ್ಯ ಜೀವಕೋಶಗಳಲ್ಲಿ ಕಂಡುಬರುತ್ತವೆ ಆವೃತ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಹರ್ಡ್ಸ್ ಆವೃತ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಹರ್ಡ್ಸ್ ಅಮೇರಿಕಾದ ನಲವತ್ತಾರನೇ ಅಧ್ಯಕ್ಷರು ಯಾರು ಅಮೇರಿಕಾದ ನಲವತ್ತಾರನೇ ಅಧ್ಯಕ್ಷರು ಯಾರಪ್ಪ ಅಂದರೆ ಜೋ ಬೈಡನ್ ಪ್ರಸ್ತುತ ಜಪಾನ್ನ ದೊರೆ ನೊರುಹಿಟು ಪ್ರಸ್ತುತ ಜಪಾನ್ನ ದೊರೆ ಯಾರು ನರು ಕಂಪ್ಯೂಟರ್ನ ಮೌಸ್ನನ್ನು ಆವಿಷ್ಕರಿಸಿದವರು ಉದಾ ಡೊಗ್ಲಾಸ್ ಸಿ ಎಂಜರ್ ಬಾಟ್ ಡೊಗ್ಲಾಸ್ ಸಿ ಎಂಜರ್ ಬಾಟ್ ಎಂ ಎಸ್ ಪೊನ್ನಮ್ಮ ಯಾವ ಆಟಕ್ಕೆ ಸಂಬಂಧಪಟ್ಟವರು ಎಮ್ ಎಸ್ ಪೊನ್ನಮ್ಮ ಅವರು ಹಾಕಿ ಆಟಕ್ಕೆ ಸಂಬಂಧಪಟ್ಟವರು ಶರಣರ ಇದು ಯಾವ ವಿಭಕ್ತಿ ಪ್ರತ್ಯಯ ಶರಣರ ಅ ಅಂತ ಇದೆ ಹಾಗಾದ್ರೆ ಶರಣರ ಷಷ್ಠಿ ವಿಭಕ್ತಿ ಪ್ರತ್ಯಯ ಷಡಾನನ ಇದು ಯಾವ ಸಂಧಿ ಷಡಾನನ ಜಸ್ತ ಸಂಧಿ ಕೊಬ್ಬು ಡೊಂಕಾದರೆ ಸಿಹಿ ಡೊಂಕೆ ಅದ ಗಾದೆಯನ್ನು ಪೂರ್ಣಗೊಳಿಸ್ರಿ ಅಂತ ಹೇಳಿದ್ರಿ ಅದ ಕಬ್ಬು ಡೊಂಕಾದರೆ ಸಿಹಿ ಡೊಂಕೆ ಮಹಾವೀರ ಚರಿತ ಎಂಬ ಕೃತಿಯನ್ನು ರಚಿಸಿದವರು ಯಾರು ಮಹಾವೀರ ಚರಿತ ಎಂಬ ಕೃತಿಯನ್ನು ರಚಿಸಿದವರು ಭವಭೂತಿ ಕುತುಬ್ ಮಿನಾರ್ ಗೋಪುರವನ್ನು ಪೂರ್ಣಗೊಳಿಸಿದವರು ಹೌದಾ ಯಾರಪ್ಪ ಅಂದರೆ ಇಲ್ತಮಿಶ್ ಯಾರು ಇಲ್ತಮಶ್ ದೆಹಲಿಯ ಕುಹಾತ್ ಉಲ್ ಇಸ್ಲಾಂ ದೆಹಲಿಯ ಕುಹಾತ್ ಉಲ್ ಇಸ್ಲಾಂ ಮಸೀದಿಯನ್ನು ಕಟ್ಟಿಸಿದವರು ಖುತಬುದ್ದೀನ್ ಐಬಕ್ ಖುತಬುದ್ದೀನ್ ಐಬಕ್ ಸಂವಿಧಾನ ರಚನಾ ಸಭೆಯ ರಚನಾ ಕಾರ್ಯವನ್ನು ಮುಗಿಸಲು ಎಷ್ಟು ದಿನಗಳು ತೆಗೆದುಕೊಂಡಿತು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ನಮ್ಮ ಸಂವಿಧಾನ ರಚನೆಗೆ ತೆಗೆದುಕೊಂಡಿದೆ ಕರ್ನಾಟಕದ ಕಾಶ್ಮೀರ ಎಂದು ಯಾವ ಜಿಲ್ಲೆಯನ್ನು ಕಡೆ ಕರೀತಾರ ಕೊಡಗು ಆಮೇಲೆ ಧಾತು ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಧಾತು ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಯಾರಪ್ಪ ಅಂದರೆ ರಾಬರ್ಟ್ ಬಾಯ್ಲ್ ಜೋಳ ಇದು ದ್ವಿದಳ ಧಾನ್ಯ ಸರಿ ತಪ್ಪು ಅಂತ ತಿಳಿಸಿದಾರೆ ಇಲ್ಲ ಜೋಳ ಒಂದು ಏಕದಳ ಧಾನ್ಯ ತಪ್ಪು ಹಾಗಾದರೆ ಅಮೇರಿಕಾದ ಮೊದಲ ಮಹಿಳಾ ಉಪಾಧ್ಯಕ್ಷೆ ಭಾರತ ಮೂಲದ ಮಹಿಳಾ ಉಪಾಧ್ಯಕ್ಷಿ ಯಾರಪ್ಪ ಅಂದರೆ ಕಮಲಾ ಹ್ಯಾರಿಸ್ ಕತಾರ್ದ ನಾಣ್ಯ ಕತಾರ್ದ ನಾಣ್ಯ ಯಾವುದಪ್ಪ ಅಂದರೆ ಕತಾರಿ ರಿಯಾಲ್ ಒಂದು ಸಾವಿರ ಬೈಟ್ಗಳು ಒಂದು ಸಾವಿರ ಬೈಟ್ಗಳು ಹೌದಾ ಒಂದು ಸಾವಿರದ ಇಪ್ಪತ್ತ್ನಾಲ್ಕು ಆಗಬೇಕದು ಒಂದು ಸಾವಿರದ ಇಪ್ಪತ್ತ್ನಾಲ್ಕು ಹಾಂ ಸರಿ ಸರಿ ಸಾವಿರ ಬೈಟ್ಗಳು ಯಾವುದಕ್ಕೆ ಸಮ ಒಂದು ಕೆ ಬಿಗೆ ಸಮ ಹೌದಾ ಸಾವಿರದ ಇಪ್ಪತ್ತ್ನಾಲ್ಕು ಕೆ ಬಿ ಇಸ್ ಈಕ್ವಲ್ ಟು ಒಂದು ಎಮ್ ಬಿ ಸಾವಿರದ ಇಪ್ಪತ್ನಾಲ್ಕು ಎಮ್ ಬಿ ಇಸ್ ಈಕ್ವಲ್ ಟು ಒಂದು ಜಿ ಬಿ ಹೌದಾ ಇನ್ನು ಪವನ್ ಶೇರಾವತ್ ಯಾವ ಆಟಕ್ಕೆ ಸಂಬಂಧಪಟ್ಟವರು ಕ ಪವನ್ ಶೇರಾವತ್ ಅವರು ನಿಮಗೆಲ್ಲ ಗೊತ್ತಿರುವಂತೆ ಕಬಡ್ಡಿ ಆಟಕ್ಕೆ ಸಂಬಂಧಪಟ್ಟವರು ಅಗ್ಗ ಈ ಪದದ ಅರ್ಥ ಬರೆಯಿರಿ ಹೌದಾ ಅಗ್ಗ ಅಂದರೆ ಕಡಿಮೆ ದರ ವಸ್ತು ಇನ್ನು ಯು ಆರ್ ಅನಂತಮೂರ್ತಿಯವರ ಆತ್ಮಕಥನ ಯು ಆರ್ ಅನಂತಮೂರ್ತಿಯವರ ಆತ್ಮಕಥನ ಸುರುಗಿ ಹೆಮ್ಮರ ಹಿರಿದಾದ ಮರ ಹೆಮ್ಮರ ಇದು ಕರ್ಮಧಾರಿಯ ಸಮಾಸ ಯೇಸುಕ್ರಿಸ್ತರ ಹನ್ನೆರಡು ಜನ ಶಿಷ್ಯರನ್ನು ಏನೆಂದು ಕರೆಯುತ್ತಾರೆ ಹೌದಾ ಅಪೋಸ್ತೋಲೆಸ್ ಅಂತ ಕರಿತಾರೆ ಅವ್ರನ್ನ ಅಪೋಸ್ತೆಲೆಸ್ ಅಂತ ಕರೀತಾರೆ ಯೇಸುಕ್ರಿಸ್ತನ ಹನ್ನೆರಡು ಜನ ಶಿಸ್ತರನ್ನು ಅಪೋಲೋಸ್ತೆಲೆಸ್ ಅಥವಾ ಅಪೋಸ್ಗೆ ಹಿಂಗೇನು ಕರೀತಾರೆ ಅಪೋಸ್ತಲೆಸ್ ನೆಕ್ಸ್ಟ್ ದೆಹಲಿಯ ಸಿಂಹಾಸನವನ್ನೇರಿದ ಪ್ರಥಮ ಮಹಿಳೆ ರಜಿಯಾ ಸುಲ್ತಾನ್ ಖಿಲ್ಜಿ ಸಂತತಿಯ ಸ್ಥಾಪಕ ಜಲಾಲುದ್ದೀನ್ ಖಿಲ್ಜಿ ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ಭಾಗಗಳಿವೆ ಇಪ್ಪತ್ತೈದು ಭಾಗಗಳಿವೆ ಆಮೇಲೆ ಬೇಸಿಗೆ ಕಾಲವು ಡ್ಯಾಶ್ ತಿಂಗಳಿನಿಂದ ಡ್ಯಾಶ್ ತಿಂಗಳವರೆಗೆ ಬೇಸಿಗೆ ಕಾಲ ಮಾರ್ಚ್ ಮೇವರೆ ತಿಂಗಳವರೆಗೆ ಇರುತ್ತದೆ ಅಮೋನಿಯಂ ಕ್ಲೋರೈಡನ್ನು ಕಾಯಿಸಿದಾಗ ಅದು ಘನಸ್ಥಿತಿಯಿಂದ ಯಾವ ಸ್ಥಿತಿಗೆ ಪರಿವರ್ತನೆಯಾಗುತ್ತದೆ ಅನಿಲ ಸ್ಥಿತಿ ಉತ್ಪತನಕ್ಕೆ ಒಳಗಾಗುವಂಥ ವಸ್ತು ಯಾವುದು ಅಮೋನಿಯಂ ಕ್ಲೋರೈಡ್ ರಾಬರ್ಟ್ ಹುಕ್ ಸೂಕ್ಷ್ಮದರ್ಶಕವನ್ನು ಯಾವಾಗ ಕಂಡುಹಿಡಿದ್ರು ಕ್ರೀಶ ಹದಿನಾರುನೂರ ಅರವತ್ತೈದರಲ್ಲಿ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನಾಚರಣೆಯನ್ನು ಯಾವಾಗ ಆಚರಿಸುತ್ತಾರೆ ಜನವರಿ ಇಪ್ಪತ್ನಾಲ್ಕು ಭಾರತದ ಪ್ರಸ್ತುತ ಉಪರಾಷ್ಟ್ರಪತಿಗಳು ಉದಾ ಭಾರತದ ಪ್ರಸ್ತುತ ಉಪರಾಷ್ಟ್ರಪತಿಗಳು ಉದ ಉಪರಾಷ್ಟ್ರಪತಿಗಳು ಎಂ ವೆಂಕಯ್ಯ ನಾಯ್ಡು ಈಗಾಗಲೇ ಸೇವ್ ಆಗಿರುವ ಡಾಕ್ಯುಮೆಂಟ್ಗೆ ಏನೆಂದು ಕರೆಯುತ್ತಾರೆ ಫೈಲ್ ಹ್ಯಾಂಡ್ಬಾಲ್ ಆಟದ ಒಂದು ತಂಡದಲ್ಲಿ ಎಷ್ಟು ಜನ ಆಟಗಾರರು ಇರುತ್ತಾರೆ ಏಳು ಜನ ಎಷ್ಟು ಜನ ಇರ್ತಾರೆ ಏಳು ಜನ ಕನಕದಾಸರ ಜನ್ಮಸ್ಥಳ ಯಾವುದು ಹಾವೇರಿ ಜಿಲ್ಲೆಯ ಬಾಡ್ ಗ್ರಾಮ ಹೊಸಗನ್ನಡ ಸಾಹಿತ್ಯದಲ್ಲಿ ಚುಟುಕ ಬ್ರಹ್ಮಣೆಂದು ಪ್ರಖ್ಯಾತರಾದವರು ಯಾರು ದಿನಕರ ದೇಸಾಯಿ ನಾಲ್ದೆಸೆ ಇದು ಯಾವ ಸಮಾಸ ದ್ವಿಗು ಸಮಾಸ ನಾಲ್ದೆಸೆ ದ್ವಿಗು ಸಮಾಸ ಯೇಸು ಕ್ರಿಸ್ತರು ಯಾವ ವ್ಯಕ್ತಿಯ ಪ್ರಭಾವಕ್ಕೆ ಒಳಗಾಗಿ ದೀಕ್ಷೆ ಪಡೆದರು ಜಾನ್ ಬ್ಯಾಪಿಸ್ಟ್ ತುಘ್ಲಕ್ ಸಂತತಿಯ ಸ್ಥಾಪಕರು ಗಿಯಾಸುದ್ದೀನ್ ತುಗ್ಲಕ್ ದೆಹಲಿಯನ್ನಾಳಿದ ಕೊನೆಯ ಸುಲ್ತಾನ ಸಂತತಿ ಲೋಧಿ ಸಂತತಿ ಎರಡು ನದಿಗಳ ನಡುವಣ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ ದೊ ಆಬ್ ಮೂಲಭೂತ ಕರ್ತವ್ಯಗಳು ಸಂವಿಧಾನದ ಎಷ್ಟನೇ ಭಾಗದಲ್ಲಿವೆ ನಾಲ್ಕು ಎ ಮೂಲಭೂತ ಕರ್ತವ್ಯಗಳು ಸಂವಿಧಾನದ ನಾಲ್ಕು ಎ ಭಾಗದಲ್ಲಿವೆ ಧಾತು ಎಂಬ ಪದವನ್ನು ಮೊದಲ ಬಾರಿಗೆ ಯಾರು ಬಳಸಿದರು ಹೌದಾ ಧಾತು ಎಂಬ ಪದವನ್ನು ಮೊದಲ ಬಾರಿಗೆ ಯಾವಾಗ ಬಳಸಿದರು ಯಾರು ಅಲ್ಲ ಯಾವಾಗಪ್ಪ ಅಂದರೆ ಹದಿನಾರುನೂರ ಅರವತ್ತೊಂದರಲ್ಲಿ ಜೀವಕೋಶ ವಿಭಜನೆಯ ಸಂದರ್ಭದಲ್ಲಿ ಕ್ರೊಮ್ಯಾಟಿನ್ ವಸ್ತು ಏನಾಗಿ ಪರಿವರ್ತನೆ ಹೊಂದುತ್ತದೆ ಕ್ರೊಮೋಸೋಮ್ ಆಗಿ ಪರಿವರ್ತನೆ ಹೊಂದುತ್ತದೆ ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಹೌದಾ ಯಾವಪ್ಪ ಅಂದರೆ ಯಕ್ರತ್ತು ಪ್ರಸ್ತುತ ಭಾರತ ವಿದೇಶಾಂಗ ಕಾರ್ಯದರ್ಶಿ ಹರ್ಷವರ್ಧನ್ ಶ್ರಿಂಗ್ಲಾ ಒಡಿಶಾ ರಾಜ್ಯದ ರಾಜಧಾನಿ ಒಡಿಸಾ ರಾಜ್ಯದ ರಾಜಧಾನಿ ಭುವನೇಶ್ವರ್ ವಿಶ್ವದಲ್ಲೇ ಇಂಟರ್ನೆಟ್ ಅನ್ನು ಮೊದಲ ಬಾರಿಗೆ ಬಳಸಲಾಯಿತು ಎಲ್ಲಪ್ಪ ಅಂದರೆ ಅಮೇರಿಕಾದ ರಕ್ಷಣಾದಳದಲ್ಲಿ ಎಲ್ಲಿ ಅಮೇರಿಕಾದ ರಕ್ಷಣಾದಳದಲ್ಲಿ ಹರಿಹರ ಶ್ರೀ ಚನ್ನ ಸೋಮೇಶ್ವರ ಇದು ಯಾರ ಅಂಕಿತ ನಾಮ ಪೂಲಿಗೆರೆ ಸೋಮನಾಥ ಧರ್ಮ ಅಧರ್ಮ ಬಡವ ಶ್ರೀಮಂತ ಬೆಂಬತ್ತು ಇದು ಯಾವ ಸಂಧಿ ಉದ ಬೆಂಬತ್ತು ಆದೇಶ ಸಂಧಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ರಾಮಾನುಜಾಚಾರ್ಯರು ಶಂಕರಾಚಾರ್ಯರು ಎಷ್ಟು ಪೀಠಗಳನ್ನು ಸ್ಥಾಪಿಸಿದರು ಐದು ಪೀಠಗಳನ್ನು ಸ್ಥಾಪಿಸಿದರು ರಾಜತರಂಗಿಣಿ ಎಂಬ ಕೃತಿಯನ್ನು ರಚಿಸಿದವರು ಯಾರು ರಾಜತರಂಗಿಣಿ ಎಂಬ ಕೃತಿಯನ್ನು ರಚಿಸಿದವರು ಕಲ್ಲನ ಭಾರತ ಸಂವಿಧಾನದಲ್ಲಿ ಒಟ್ಟು ಎಷ್ಟು ಮೂಲಭೂತ ಕರ್ತವ್ಯಗಳಿವೆ ಹನ್ನೊಂದು ಮೂಲಭೂತ ಕರ್ತವ್ಯಗಳಿವೆ ಮಲಪ್ರಭಾ ನದಿಯು ಕೃಷ್ಣಾ ನದಿಯನ್ನು ಯಾವ ಸ್ಥಳದಲ್ಲಿ ಸೇರುತ್ತದೆ ಉದ ಕೂಡಲ ಸಂಗಮ ಮಲಪ್ರಭಾ ನದಿಯು ಕೃಷ್ಣಾ ನದಿಯನ್ನು ಉದಾ ಕೂಡಲ ಸಂಗಮದಲ್ಲಿ ಸೇರುತ್ತದೆ ಪ್ರಾರಂಭಿಕ ಸ್ಥಾನದಿಂದ ಅಂತಿಮ ಸ್ಥಾನಕ್ಕೆ ಇರುವ ಅತ್ಯಂತ ಕನಿಷ್ಠ ದೂರವನ್ನು ಏನಂತ ಕರೀತಾರ ಸ್ಥಾನಪಲ್ಲಟ ಗೆಲ್ಲಿಯೋ ಗೆಲಿ ಎಲ್ಲಿ ಜನಿಸಿದ್ರು ಗೆಲ್ಲಿಯೋ ಗೆಲ್ಲಿ ಇಟಲಿಯ ಪಿಸಾದಲ್ಲಿ ಜನಿಸಿದರು ಡೆನ್ಮಾರ್ಕ್ನ ರಾಜಧಾನಿ ಡೆನ್ಮಾರ್ಕ್ನ ರಾಜಧಾನಿ ಕೋಪನ್ ಹೆಗನ್ ಕೋಪನ್ ಹೆಗನ್ ಪ್ರಸ್ತುತ ರಾಜ್ಯಸಭೆಯ ಅಧ್ಯಕ್ಷರು ಪ್ರಸ್ತು ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗಿರ್ಪಾಗಿರ್ತಾರಪ್ಪ ಅಂದರೆ ಉಪರಾಷ್ಟ್ರಪತಿಯಾಗಿರ್ತಾರೆ ಎಂ ವೆಂಕಯ್ಯ ನಾಯ್ಡು ಉತ್ತರ ರೈಲ್ವೆ ವಲಯದ ಕೇಂದ್ರ ಕಚೇರಿ ದೆಹಲಿ ಸಿ ಪಿ ಯುನಲ್ಲಿರುವ ಯಾವ ಅಂಗವು ಗಣಕಯಂತ್ರದ ವಿವಿಧ ಭಾಗಗಳನ್ನು ನಿಯಂತ್ರಿಸುತ್ತದೆ ಕಂಟ್ರೋಲ್ ಯೂನಿಟ್ ಸಿ ಯು ಅಂತ ಕರಿತೀವಿ ಅದನ್ನು ಕರಿತೀವಿ ಪುಕ್ಕಟೆ ಈ ಪದದ ಅರ್ಥ ಉಚಿತ ಬೆಟ್ಟದಾವರೆ ಇದು ಯಾವ ಸಮಾಸ ತತ್ಪುರುಷ ಸಮಾಸ ವೈಶಾಖ ಎಂಬ ಖಂಡ ಕಾವ್ಯವನ್ನು ಯಾರು ಪ್ರಕಟಿಸಿದರು ಗೋವಿಂದ ಪೈ ಮಧ್ವಾಚಾರ್ಯರು ಎಲ್ಲಿ ಜನಿಸಿದರು ಉಡುಪಿಯ ಬಳಿ ಪಾಜಕ ದೇಹವೇ ದೇಗುಲ ಎಂದು ಸಾರಿದವರು ಉದಾ ದೇಹವೇ ದೇಗುಲ ಎಂದು ಸಾರಿದವರು ಯಾರು ಉದಾ ಬಸವೇಶ್ವರರು ಫತೇಬಾದ್ ನಗರವನ್ನು ಕಟ್ಟಿದವರು ಯಾರು ಉದಾ ಶಾ ತುಘ್ಲಕ್ ಭಾರತದ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ಅನುಸೂಚಿಗಳಿವೆ ಉದಾ ಭಾರತದ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ಅನುಸೂಚಿಗಳಿವೆ ಹನ್ನೆರಡು ಅನುಸೂಚಿಗಳಿವೆ ಬಿಳಿಗಿರಿ ರಂಗನ ಬೆಟ್ಟ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಚಾಮರಾಜನಗರ ಮೀನಿನಲ್ಲಿ ಎಷ್ಟು ಹೃದಯ ಕೋಣೆಗಳಿವೆ ಎರಡು ಈ ಎರಡು ಅಥವಾ ಹೆಚ್ಚು ವಸ್ತುಗಳು ಸಮರೂಪ ಮಿಶ್ರಣವನ್ನು ಏನೆಂತೂ ಕರೀತಾರ ದ್ರಾವಣ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಯಾರಿಗೆ ನೀಡಲಾಗಿದೆ ಉದಾ ವಿಶ್ವನಾಥ್ ಅನ್ಚಿದ್ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ವಿಶ್ವನಾಥ್ ಅನಚಿದ್ ಭಾರತದ ಫೇಸ್ಬುಕ್ ನಿಯಮ ವಿಭಾಗದ ಪ್ರಸ್ತುತ ಮುಖ್ಯಸ್ಥೆ ಅಂಕಿತಾ ದಾಸ್ ಉದಾ ಅಂಕಿತಾ ದಾಸ್ ನೆಕ್ಸ್ಟ್ ವಿಶ್ವ ವ್ಯಾಪಾರ ಸಂಸ್ಥೆಯ ಕೇಂದ್ರ ಕಚೇರಿ ವಿಶ್ವ ವ್ಯಾಪಾರ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂದರೆ ಜಿನಿವಾದಲ್ಲಿದೆ ವೈಫೈನ ವಿಸ್ತೃತ ರೂಪ ವೈರ್ಲೆಸ್ ಫಿಡೆಲಿಟಿ ವೈರ್ಲೆಸ್ ಫಿಡೆಲಿಟಿ ನ್ಯ ಇವು ಏನು ಇವು ಅಣುನಾಸಿಕಗಳು ರಮ ಈ ಪದದ ತದ್ಭವ ರೂಪ ಬರೆಯಿರಿ ರಮಾ ರಮೆ ವನೌಷಧ ವನೌಷಧ ಇದು ಯಾವ ಸಂಧಿ ವನೌಷಧ ವೃದ್ಧಿ ಸಂಧಿ ಕುತುಬ್ ಮಿನಾರ್ ಎಷ್ಟು ಅಡಿ ಎತ್ತರವಾಗಿದೆ ಕುತುಬ್ ಮಿನಾರ್ ಎರಡು ನೂರ ಇಪ್ಪತ್ತೈದು ಅಡಿ ಎತ್ತರವಾಗಿದೆ ಗುಲಾಮಿ ಸಂತತಿಯ ಸ್ಥಾಪಕ ಕುತುಬುದ್ದೀನ್ ಐಬಕ್ ತಾಜುಲ್ ಮಾಸಿಕ್ ಎಂಬ ಗ್ರಂಥವನ್ನು ತಾಜುಲ್ ಮಾಸಿಕ್ ಎಂಬ ಗ್ರಂಥವನ್ನು ರಚಿಸಿದವರು ಯಾರು ಹಸನ್ ನಿಜಾಮ್ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ರಾಜಕೀಯ ಜಾತಕ ಎಂದು ಕರೆದವರು ಹೌದಾ ಕೆ ಎಂ ಮುನ್ಸಿ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ರಾಜಕೀಯ ಜಾತಕ ಎಂದು ಕರೆದವರು ಕೆ ಎಂ ಮುನ್ಸಿ ಕರ್ನಾಟಕದ ಯಾವ ಜಿಲ್ಲೆಯನ್ನು ತೊಗರೆಯ ಕಣಜ ಅಂತ ಕರೀತಾರ ಕಲಬುರ್ಗಿ ರಕ್ತದ ಒತ್ತಡವನ್ನು ಅಳೆಯುವ ಉಪಕರಣ ಸ್ಪಿಗ್ಮೋ ಮ್ಯಾನೋಮೀಟರ್ ಮ್ಯಾಗ್ನೇಷಿಯಂ ಪಟ್ಟಿಯನ್ನು ಆಕ್ಸಿಜನ್ನೊಂದಿಗೆ ಉರಿಸಿದಾಗ ಉದಾ ಮ್ಯಾಗ್ನೀಷಿಯಂ ಆಕ್ಸೈಡ್ ಆಗೇನಾಗ್ತದೆ ಅಂದ್ರೆ ಪರಿವರ್ತನೆಗೊಳ್ತದೆ ಭಾರತದ ಮೊಟ್ಟ ಮೊದಲ ಉಪಗ್ರಹವನ್ನು ಯಾವಾಗ ಉಡಾವಣೆ ಮಾಡಲಾಯಿತು ಕ್ರಿಸ್ತ ಶಕ್ತ ಹತ್ತೊಂಬತ್ತು ಎಪ್ಪತ್ತೈದು ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ಸಮ್ಮೇಳನ ಜರುಗಿದ್ದು ಎಲ್ಲಿ ಮೆಕ್ಸಿಕೋ ನಾಗಾಲ್ಯಾಂಡ್ನ ಪ್ರಸ್ತುತ ರಾಜ್ಯಪಾಲರು ಹೌದಾ ನಾಗಾಲ್ಯಾಂಡ್ನ ಪ್ರಸ್ತುತ ರಾಜ್ಯಪಾಲರು ಆರ್ ಎನ್ ರವಿ ಎಕ್ಸೆಲ್ನಲ್ಲಿ ದಿನಾಂಕ ಮತ್ತು ಕಾಲವನ್ನು ನೋಡಲು ಡ್ಯಾಶ್ ಫಂಕ್ಷನ್ ಅನ್ನು ಬಳಸಲಾಗುವುದು ಯಾವ ಫಂಕ್ಷನ್ಪ್ಪ ಅಂದರೆ ನೌ ಅನ್ನೋ ಫಂಕ್ಷನನ್ನು ಏನು ವಿ ನೌ ಅನ್ನೋ ಫಂಕ್ಷನನ್ನು ನಾವೇನು ಮಾಡ್ತೀವಿ ಅಂದರೆ ಎಕ್ಸೆಲ್ನಲ್ಲೇ ಬಳಸ್ತೀವಿ ದುಡಿತವೇ ನನ್ನ ದೇವರು ಎಂಬ ಆತ್ಮಕಥೆಯನ್ನು ಬರೆದವರು ಕೈಯಾರ್ ಕಿಯಣ್ಣರೈ ರಥ ತೇರು ಪಥ ದಾರಿ ಮೈಮರೆತು ಇದು ಯಾವ ಸಂಧಿ ಕ್ರಿಯಾ ಸಂಧಿ ಇಸ್ಲಾಂ ಧರದಲ್ಲಿ ಕಲೀಮಾ ಎಂದರೆ ಅಲ್ಲಾನಲ್ಲಿ ಮಾತ್ರ ನಂಬಿಕೆ ಡಂಗ ಇವನು ಯಾವ ಮನೆತನದ ಪ್ರಸಿದ್ಧ ಅರಸ ಚಂದೇಲರು ಹೊಲಾಯುದ್ಧ ಎಂಬ ಕವಿಗೆ ಆಶ್ರಯ ನೀಡಿದ ರಾಜಯಾರು ಹೊಲಾಯುದ್ಧ ಎಂಬ ಕವಿಗೆ ಆಶ್ರಯ ನೀಡಿದ ರಾಜ ಯಾರು ಪದ್ಮಗುಪ್ತ ಭಾರತದ ಶಾಸಕಾಂಗವನ್ನು ಏನೆಂದು ಕರೆಯುತ್ತಾರೆ ಸಂಸತ್ತು ಕರ್ನಾಟಕ ರಾಜ್ಯವು ಪಶ್ಚಿಮದಿಂದ ಪೂರ್ವಕ್ಕೆ ಎಷ್ಟು ಕಿಲೋಮೀಟರ್ ಅಗಲವಿದೆ ನಾಲ್ಕುನೂರು ಕಿಲೋಮೀಟರ್ ದ್ರವ ಸ್ಥಿತಿಗೆ ಒಂದು ಉದಾಹರಣೆ ನೀರು ಅಡುಗೆ ಎಣ್ಣೆ ಹಾಲು ಇತ್ಯಾದಿ ಒಂದು ಕೆ ಜಿ ಘನವನ್ನು ಅದರ ದ್ರವಣ ಬಿಂದುವಿನಲ್ಲಿ ವಾತಾವರಣದ ಒತ್ತಡದಲ್ಲಿ ದ್ರವವಾಗಿ ಪರಿವರ್ತಿಸಲು ಬೇಕಾಗುವ ಉಷ್ಣಶಕ್ತಿಯ ಪರಿಮಾಣವನ್ನು ಏನೆಂದು ಕರೆಯುತ್ತಾರೆ ದ್ರವಣ ಗುಪ್ತೋಷ್ಣ ಯು ಪಿ ಎಸ್ಸಿಯ ಪ್ರಸ್ತುತ ಅಧ್ಯಕ್ಷರು ಪ್ರದೀಪ್ ಕುಮಾರ್ ಜೋಶಿ ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು ಜನ ಉಪಮುಖ್ಯಮಂತ್ರಿಗಳು ಇರು ಇದ್ದಾರೆ ಮೂರು ಜನ ಲಕ್ಷ್ಮಣ್ ಸವದಿ ಆಮೇಲೆ ಗೋವಿಂದ ಕಾರಜೋಳ್ ಸಿ ಅಶ್ವಥ್ ಇವರೇನಪ್ಪ ಅಂದರೆ ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಮೂರು ಜನ ಎಷ್ಟು ಜನ ಮೂರು ಜನ ಇರಾನ್ ದೇಶದ ರಾಜಧಾನಿ ಇರಾನ್ ದೇಶದ ರಾಜಧಾನಿ ತೆಹರಾನ್ ಹಾರ್ಡ್ಡಿಸ್ಕ್ ಎಂಬುದು ಶಾಶ್ವತ ಸ್ಮರಣಾಂಗ ಒಂದು ಟನ್ ಅಂದರೆ ಒಂದು ಸಾವಿರ ಕೆ ಜಿ ಒಂದು ಟನ್ ಅಂದರೆ ಒಂದು ಸಾವಿರ ಕೆ ಜಿ ಮನಶುದ್ಧಿ ಇದು ಯಾವ ಸಂಧಿ ಚುತ್ವ ಸಂಧಿ ಗಿರ್ಕಿ ಈ ಪದದ ಅರ್ಥ ತಿರುಗು ಅಣ್ಣನಿಗೆ ಕವಿಚಕ್ರವರ್ತಿ ಅಭಿಧಾನ ನೀಡಿದವರು ರನ್ನನಿಗೆ ಕವಿಚಕ್ರವರ್ತಿ ಅಭಿದಾನ ನೀಡಿದವರು ಹೊಯ್ಸಳರ ಬಲ್ಲಾಳ ರಜಿಯಾ ಬೇಗಮ್ನ ತಂದೆಯ ಹೆಸರು ರುಕ್ಬುದ್ದೀನ್ ಫಿರೋಜ್ ಮೇಲುಕೋಟೆ ಚಲುವನಾರಾಯಣ ದೇವಾಲಯ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಾಲಯವನ್ನು ನಿರ್ಮಿಸಿದವರು ಯಾರು ರಾಮಾನುಜಾಚಾರ್ಯರು ಬಸವೇಶ್ವರರು ಅನುಭವ ಮಂಟಪವನ್ನು ಎಲ್ಲಿ ಸ್ಥಾಪಿಸಿದರು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ವಿಧಿಗಳಿವೆ ನಾಲ್ಕುನೂರ ಅರವತ್ತೈದು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹತ್ತಿಯನ್ನು ಬೆಳೆಯುತ್ತಾರೆ ಹಾವೇರಿ ತಂದೆಯೇ ಕುಟುಂಬದ ಒಡೆಯನಾದರೆ ಆ ಕುಟುಂಬವನ್ನು ಡ್ಯಾಶ್ ಎನ್ನುತ್ತಾರೆ ಪಿತೃಪ್ರಧಾನ ಕುಟುಂಬ ಆಕ್ಸಿಜನ್ನ ಕುದಿಯುವ ಬಿಂದು ಮೈನಸ್ ಒನ್ ಏಯ್ಟಿ ತ್ರೀ ಡಿಗ್ರಿ ಸೆಲ್ಸಿಯಸ್ ಘನ ವಸ್ತುಗಳನ್ನು ಶುದ್ಧೀಕರಿಸಲು ಯಾವ ವಿಧಾನವನ್ನು ಬಳಸುತ್ತಾರೆ ಸ್ಫಟಕೀಕರಣ ಜಾರ್ಖಂಡ್ನ ಪ್ರಸ್ತುತ ರಾಜ್ಯಪಾಲರು ದ್ರೌಪದಿ ಮುರ್ಮು ಅಂತಾರಾಷ್ಟ್ರೀಯ ಕೃಷಿ ಅಭಿವೃದ್ಧಿ ನಿಧಿಯ ಕೇಂದ್ರ ಕಚೇರಿ ಎಲ್ಲಿದೆ ರೋಮ್ ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೆಯುತ್ತಾರೆ ಸಿಪಿಯು ಯಾವುದು ಸಿಪಿಯು ಅರ್ಥನೇಮಿ ಪುರಾಣ ಎಂಬ ಕಾವ್ಯವನ್ನು ರಚಿಸಿದವರು ನೇಮಿ ಚಂದ್ರ ಚಂದ್ರಶಾಸ್ತ್ರದಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರಗಳನ್ನು ಏನೆಂದು ಕರೆಯುತ್ತಾರೆ ಗುರು ಇರುಳು ಗಾಳಗ ಈ ಪದದ ಅರ್ಥ ಬರೀರಿ ರಾತ್ರಿ ಯುದ್ಧ ಸೈಯದ್ ಸಂತತಿಯ ಆಡಳಿತಕ್ಕೆ ಬುನಾದಿ ಹಾಕಿದವರು ಖಿಜರ್ ಖಾನ್ ಸೈಯದ್ ಕಿತಾಬುಲ್ ಹಿಂದ್ ಎಂಬ ಕೃತಿಯನ್ನು ಕಿತಾಬುಲ್ ಹಿಂದ್ ಎಂಬ ಕೃತಿಯನ್ನು ರಚಿಸಿದವರು ಅಲ್ ಬರೋನಿ ಇಂಡೋ ಇಸ್ಲಾಮಿಕ್ ಎಂಬ ಹೊಸ ಶೈಲಿಯ ವಾಸ್ತುಶಿಲ್ಪವನ್ನು ಪರಿಚಯಿಸಿದವರು ಯಾರು ಇಂಡೋ ಇಸ್ಲಾಮಿಕ್ ಎಂಬ ಹೊಸ ಶೈಲಿಯ ವಾಸ್ತುಶಿಲ್ಪವನ್ನು ಪರಿಚಯಿಸಿದವರು ಯಾರು ದೆಹಲಿ ಸುಲ್ತಾನರು ರಾಜ್ಯಸಭೆಯ ಸದಸ್ಯನಾಗಲು ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು ಮೂವತ್ತು ವರ್ಷ ನಂಜನಗೂಡು ಯಾವ ಬೆಳೆಗೆ ಪ್ರಸಿದ್ಧವಾಗಿದೆ ರಸಬಾಳೆ ನೈಟ್ರೋಜನ್ ಕುದಿಯುವ ಬಿಂದು ಮೈನಸ್ ಒನ್ ನೈಂಟಿ ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ ನಮ್ಮ ದೇಹದ ಚಲನವನಗಳಿಗೆ ಯಾವ ಅಂಗಾಂಶ ಕಾರಣವಾಗುತ್ತದೆ ಸ್ನಾಯು ಅಂಗಾಂಶ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಆಗಸ್ಟ್ ಇಪ್ಪತ್ತೊಂಬತ್ತು ಐದನೇ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಪ್ರಸ್ತುತ ಸಲಹೆಗಾರರು ಅಜಿತ್ ಧೋವಲ್ ಪ್ರಸ್ತುತ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರು ಎಸ್ ಆರ್ ಪಾಟೀಲ್ ಕಂಪ್ಯೂಟರ್ನಲ್ಲಿ ಮಾಹಿತಿ ಸಂಗ್ರಹಣೆಯ ಕಲ್ಪನೆಯನ್ನು ಕೊಟ್ಟವರು ಜಾನ್ ನ್ಯೂಮನ್ ಕಂಪ್ಯೂಟರ್ನಲ್ಲಿ ಮಾಹಿತಿ ಸಂಗ್ರಹಣೆಯ ಕಲ್ಪನೆಯನ್ನು ಕೊಟ್ಟವರು ಜಾನ್ ನ್ಯೂಮನ್ ಅನುಭವಾಮೃತ ಅನುಭವಾಮೃತ ಎಂಬ ಕೃತಿಯನ್ನು ರಚಿಸಿದವರು ಮಹಾಲಿಂಗರಂಗ ಊರಿಗೆ ಈ ಪದದ ಅರ್ಥ ಬೀಜ ಬಿತ್ತುವ ಸಾಧನ ಹಸು ಹುಲ್ಲನ್ನು ತಿನ್ನುತ್ತದೆ ಎಂಬ ಯಾ ಎಂಬುದು ಯಾವ ಕಾಲ ಹಸು ಹುಲ್ಲನ್ನು ತಿನ್ನುತ್ತದೆ ವರ್ತಮಾನ ಕಾಲ ಯೇಸು ಕ್ರಿಸ್ತರನ್ನು ಯಾವ ವಾರದಂದು ಶಿಲುಬೆಗೆ ಏರಿಸಿದರು ಶುಕ್ರವಾರ ಇಸ್ಲಾಂ ಧರ್ಮದಲ್ಲಿ ಹಜ್ ಎಂದರೇನು ಜೀವನದಲ್ಲಿ ಒಂದು ಬಾರಿ ಯಾತ್ರೆ ಕೈಗೊಳ್ಳಬೇಕು ಮಧ್ಯಪ್ರದೇಶದ ಖುಜುರಾಹೋದ ಖಂಡರಾಯ ದೇವಾಲಯವನ್ನು ಯಾರು ಕಟ್ಟಿಸಿದರು ಚಂದೇಲರು ಲೋಕಸಭೆಯಲ್ಲಿ ಪ್ರಸ್ತುತ ಒಟ್ಟು ಎಷ್ಟು ಸದಸ್ಯರು ಇದ್ದಾರೆ ಲೋಕಸಭೆಯಲ್ಲಿ ಪ್ರಸ್ತುತ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಐದುನೂರ ನಲವತ್ತೈದು ಭತ್ತದ ವೈಜ್ಞಾನಿಕ ಹೆಸರು ಒರೈಸಾ ಸಟೈವ ಮೋಟಾರ್ ವಾಹನಗಳಲ್ಲಿ ವಾಹನ ಚಲಿಸಿದ ದೂರವನ್ನು ಅಳೆಯಲು ಯಾವ ಉಪಕರಣವನ್ನು ಅಳವಡಿಸುತ್ತಾರೆ ಓಡು ಮೀಟರ್ ವಸ್ತುಗಳು ತಮ್ಮ ಮೇಲೆ ಯಾವುದೇ ಬಲ ಪ್ರಯೋಗವಾಗದೆ ಹೋದಾಗ ಸ್ಥಿರ ವೇಗದಲ್ಲಿ ಚಲಿಸುತ್ತವೆ ಎಂದು ತೋರಿಸಿಕೊಟ್ಟವರು ಗೆಲ್ಲಿಯೋ ಗೆಲ್ಲಿ ಭಾರತ ದೇಶದ ಎರಡನೇ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಯಾವುದು ಅರ್ಜುನ ಪ್ರಶಸ್ತಿ ಈಜಿಪ್ಟ್ನ ರಾಜಧಾನಿ ಕೈರೋ ಮೌಸ್ ಇದರಲ್ಲಿ ಎಷ್ಟು ಒತ್ತುಗುಂಡಿಗಳಿವೆ ಈ ಎರಡು ಮೋಸ್ ಇದರಲ್ಲಿ ಎಷ್ಟು ಒತ್ತುಕೊಂಡು ಈ ಎರಡು ಸರ್ವಪಲ್ಲಿ ರಾಧಾಕೃಷ್ಣನ್ ಯಾವಾಗ ಜನಿಸಿದರು ಹದಿನೆಂಟುನೂರ ಎಂಬತ್ತೆಂಟು ಸೆಪ್ಟೆಂಬರ್ ಐದು ಷಡಂಗ ಜಸ್ತಸಂಧಿ ಷಡಂಗ ಜಸ್ತಸಂಧಿ ಜಗಜ್ಜ್ಯೋತಿ ಶುತ್ವಸಂಧಿ ಕರುಣಾ ಈ ಪದದ ತದ್ಭವ ರೂಪ ಕರುಣೆ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಮಧ್ವಾಚಾರ್ಯರು ಬಸವೇಶ್ವರರ ತಾಯಿಯ ಹೆಸರು ಮಾದಲಾಂಬಿಕೆ ವಿಜಯನಗರ ಸಾಮ್ರಾಜ್ಯವನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಕ್ರೀಶ ಹದಿಮೂರು ನೂರ ಮೂವತ್ತಾರು ಲೋಕಸಭೆಯ ಸದಸ್ಯರಾಗಲು ಕನಿಷ್ಠ ವಯಸ್ಸು ಎಷ್ಟು ಇಪ್ಪತ್ತೈದು ವರ್ಷ ರಾಗಿ ಬಳಿಯ ವೈಜ್ಞಾನಿಕ ಹೆಸರು ಯುಲಿಯುಸಿನ್ ಕೊರಾಖಾನ್ ಯುಲಿಯುಸಿನ್ ಕೊರಾಖಾನ್ ರೋಗಿಯ ಎಡೆಬ ಎದೆಬಡಿತವನ್ನು ಅಳೆಯಲು ಯಾವ ಸಾಧನ ಬಳಸುತ್ತಾರೆ ಸ್ತೆಥೋಸ್ಕೋಪ್ ಮಾನವನ ಒಳ ಅಂಗಾಂಗಗಳ ಚಿತ್ರವನ್ನು ಯಾವ ತರಂಗಗಳ ಮೂಲಕ ಪಡೆಯಲಾಗುತ್ತದೆ ಶ್ರವಣಾತೀತ ತರಂಗಗಳು ಉತ್ತರ ಪ್ರದೇಶದ ರಾಜಧಾನಿ ಯಾವುದು ಲಖನೌ ಸ್ವಿಟ್ಜರ್ಲೆಂಡ್ನ ನಾಣ್ಯ ಸ್ವಿಸ್ ಫ್ರ್ಯಾಂಕ್ ಡಿವಿಡಿಯ ವಿಸ್ತೃತ ರೂಪ ಡಿಜಿಟಲ್ ವಿಡಿಯೋ ಡಿಸ್ಕ್ ಶತಕಗಳ ಶತಕವೀರ ಎಂದು ಕರೆಯಲ್ಪಡುವ ಕ್ರಿಕೆಟಿಗ ಯಾರು ಸಚಿನ್ ತೆಂಡೂಲ್ಕರ್ ಸಚಿನ್ ತೆಂಡೂಲ್ಕರ್ ಅಂಗೈ ಇದು ಯಾವ ಸಮಾಸ ಅಂಶಿ ಸಮಾಸ ಅಡಗು ಈ ಪದದ ಅರ್ಥ ಬರೆಯಿರಿ ಅಡಗು ಈ ಪದದ ಅರ್ಥ ಮಾಂಸ ಗೌರ್ಮೆಂಟ್ ಬ್ರಾಹ್ಮಣ ಇದು ಯಾರ ಆತ್ಮಕಥನ ಅರವಿಂದ ಮಾಲ್ಗತ್ತಿ ಶಂಕರಾಚಾರ್ಯರು ದ್ವಾರಕಾದಲ್ಲಿ ಸ್ಥಾಪಿಸಿದ ಪೀಠ ಕಾಳಿಕಾ ಪೀಠ ಗಜ ಭೇಂಟೆಕಾರ ಗಜೆ ಭೇಂಟೆಕಾರ ಎಂಬ ಬಿರುದನ್ನು ಹೊಂದಿದ ದೊರೆ ಯಾರು ಪ್ರೌಢದೇವರಾಯ ಭರತೇಶ ವೈಭವ ಎಂಬ ಕಾವ್ಯವನ್ನು ರಚಿಸಿದವರು ರತ್ನಾಕರ ವರ್ಣಿ ಭಾರತದ ಸಂವಿಧಾನವು ಯಾವ ವಿಧಿಯನ್ವಯ ರಾಷ್ಟ್ರಪತಿ ಸ್ಥಾನಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದೆ ಐವತ್ತೆರಡನೇ ವಿಧಿ ಜೋಳದ ವೈಜ್ಞಾನಿಕ ಹೆಸರು ಸ್ವರ್ಗಂ ವಲ್ಗರೆ ಸ್ವರ್ಗಂ ವಲ್ಗರೆ ಕ್ಯಾಲ್ಶಿಯಂನ ಪರಮಾಣುರಾಶಿ ನಲವತ್ತು ಎ ಎಂ ಯು ಎರೆಹುಳು ಯಾವ ಪ್ರಾಣಿ ಸಾಮ್ರಾಜ್ಯದಲ್ಲಿ ಕಂಡುಬರುತ್ತದೆ ವಲಯವಂತಗಳು ವಿಶ್ವದ ಹಸಿರು ಕ್ರಾಂತಿ ಪಿತಾಮಹ ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಕರ್ನಾಟಕ ರಾಜ್ಯದ ಪ್ರಸ್ತುತ ಕಾರ್ಮಿಕ ಮತ್ತು ಸಕ್ಕರೆ ಸಚಿವರು ಶಿವರಾಮ್ ಹೆಬ್ಬಾರ್ ಕರ್ನಾಟಕ ರಾಜ್ಯದ ಸಾರಿ ಬಾಂಗ್ಲಾದೇಶದ ರಾಷ್ಟ್ರೀಯ ಕ್ರೀಡೆ ಕಬಡ್ಡಿ ಫೋಟೋ ಎಡಿಟಿಂಗ್ ಡಾಕ್ಯುಮೆಂಟ್ ಮತ್ತು ಲೆಕ್ಕಪತ್ರಗಳ ತಯಾರಿಕೆಗೆ ಬಳಸುವ ಸಾಫ್ಟ್ವೇರ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಯಾವುದು ಅಪ್ಲಿಕೇಶನ್ ಒಂದು ಕಿಲೋಮೀಟರ್ ಡ್ಯಾಶ್ ಮೈಲಿಗೆ ಸಮಾನ ಜೀರೋ ಪಾಯಿಂಟ್ ಸಿಕ್ಸ್ ಟು ಮೈಲಿಗೆ ಸಮಾನ